स्टूडेंट्स गुड मॉर्निंग नोड़े प्रीवियस क्लास निम्गेन अन्नदान अवंत पाठ अर्थ आते कंटिन्यून नोड़े अन्नदान पाठद बंतर ताई मग आमले पुट सर्प आमले राजा ईर क्यारक्टर बर्ताव इले नोड़े कथे ऐनप्रे इबू ताई मत मग इतर ताईमतीप अंतर तन्न जीवनवन्न नडेसोकोस्कर बेरेयवर मनेय केलसवन्न एनु मार्तिर्तळ मार्तिर्ता माडिदाग एनागतैति अवरु एनु कोट्टिर्तारल्ल अवरिगे आहार आगबहुदु अथवा बट्टे परे एनादरू आगिरबहुदु अदन्न एनु मार्तिद्लप्प अंतंद्र फस्ट ई अन्न दान अंत अन्नदान अंतंदाग यारु हस्कोंडु बंदिर्तारल्ल फस्ट अवरिगे कोड्तिद्ल आमेले एनित्तप्प उळितंद्र तानु मत्ते तन्न मगनिगे एनु मार्तिद्लु ಇಟ್ಕೊಂತಿದ್ಲು ಆಮೇಲೆ ನೆಕ್ಸ್ಟ್ ಅದೇನಾದರೂ ಉಳಿಲಿಲ್ಲಪ್ಪ ಅಂತಂದ್ರೆ ಹಾಗೆ ಇರ್ತಿದ್ಲು ಈ ತರ ಇದನ್ನ ದಿನೇ ದಿನೇ ಯಾರು ನೋಡ್ತಾರಪ್ಪ ಅಂತಂದ್ರೆ ಮಗ ನೋಡ್ತಾನೆ ಮಗ ನೋಡಿದಾಗ ತಾಯಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಒಂದು ಪ್ರಶ್ನೆಯನ್ನ ಕೇಳ್ತಾನೆ ಆ ಪ್ರಶ್ನೆ ಏನಪ್ಪ ಅಂತಂದ್ರೆ ಅಮ್ಮ ನೀ ದಿನ ದಾನ ಮಾಡ್ತೀರಾ ನೀ ದಾನ ಮಾಡ್ಬಿಟ್ಟಿದ್ರೆ ನಾವು ಏನಾಗ್ತಿದ್ವಿ ಬಹಳ ಶ್ರೀಮಂತರಾಗ್ಬಿಟ್ಟಿದ್ವಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಈ ತರ ಇದ್ದಾಗ ಏನಾಗುತ್ತಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಉತ್ತರ ಹೇಳಕ ನಮ್ಮ ಕಡೆಯಿಂದ ಸಾಧ್ಯ ಆಗೋದಿಲ್ಲ ನಾವೇನಪ್ಪ ಅಂದ್ರೆ ಏಕಶ್ಚಿತ್ ನರ ಮನುಷ್ಯರು ನೀನು ಯಾರ ಕಡೆ ಈ ಪ್ರಶ್ನೆಗೆ ಉತ್ತರ ಕೇಳಬೇಕಪ್ಪ ಅಂತಂದ್ರೆ ಆ ಶಿವನ ಕಡೆನೇ ಏನು ಮಾಡಬೇಕು ನೀನು ಈ ಪ್ರಶ್ನೆಗೆ ಉತ್ತರವನ್ನ ಕೇಳಕ ಹೋಗಬೇಕು ಅಂತ ಏನು ಮಾಡ್ತಾರೆ ಇಲ್ಲಿ ತಾಯಿ ತನ್ನ ಮಗನಿಗೆ ಹೇಳ್ತಾರೆ ಹ್ಮ್ ಆಯ್ತು ನಾನು ಏನು ಮಾಡ್ತೀನಿ ಶಿವನ ಕಡೆನೇ ಹೋಗ್ತೀನಿ ಅಂತ ಹೇಳ್ತಾರೆ ದಾರಿ ಒಳಗೆ ಅವನು ಯಾರ ಯಾರ ಭೇಟಿ ಆಗ್ತಾರಪ್ಪ ಅಂತಂದ್ರೆ ಸರ್ಪ ಕುಂಟ ಮತ್ತೆ ರಾಜ ರಾಜೇಂದ್ರ ಏನು ಸಮಸ್ಯೆ ಇರುತ್ತಪ್ಪ ಅಂತಂದ್ರೆ ಕೆರೆಯನ್ನು ಕಟ್ಟಿಸಿರ್ತಾನೆ ಅವರಿಗೆ ಕೆರೆ ಕಟ್ಟಿಸಿದಾಗ ಏನಾಗಿರ್ತೈತಪ್ಪ ಅಂತಂದ್ರೆ ಆ ಕೆರೆ ತುಂಬಿರಂಗಿಲ್ಲ ಖಾಲಿ ಹಂಗ ಇರ್ತೈತಿ ಈ ಕೆರೆ ತುಂಬೇಕಾದ್ರೆ ಏನು ಮಾಡಬೇಕು ಈ ಪ್ರಶ್ನೆನ ಶಿವನ ಹತ್ರ ಕೇಳು ಅವರು ಏನು ಪರಿಹಾರ ಹೇಳ್ತಾರೆ ಹೇಳು ಅಂತ ಏನು ಅಂದಾಗ ಏನು ಮಾಡ್ತಾರೆ ಶಿವನ ಹತ್ರ ಈ ಪ್ರಶ್ನೆಗೆ ಉತ್ತರವನ್ನೇ ಕೇಳ್ಕೊಂಬಾ ಅಂತ ರಾಜ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸರ್ಪ ಆಮೇಲೆ ಕುಂಟ ಈ ಸರ್ಪ ಅದಕ್ಕೆ ಏನಾಗಿರ್ತೈತಿ ಮೇಲೇನೂ ಹೋಗೋಕ್ಕಾಗಲ್ಲ ಕೆಳಗೂ ಹೋಗೋಕ್ಕಾಗಲಾರ್ದ ಏನಿರುತ್ತಪ್ಪ ಅಂತಂದ್ರೆ ನೆಟ್ವರ್ಕ್ ಬಹಳ ಕಷ್ಟಪಡ್ತಿರ್ತದೆ ಕಷ್ಟಪಡಬೇಕಾದ್ರೆ ಆ ಹಾವು ಈ ನನ್ನ ಸಮಸ್ಯೆಗೆ ಏನು ಕಾರಣ ಕೇಳ್ಕೊಂಬ ಅಂತ ಏನು ಮಾಡ್ತೈತಿ ಹೇಳ್ತೀವಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕುಂಟನ ಹತ್ರ ಹೋಗ್ತಾರೆ ಈ ಕುಂಟನ ಹತ್ರ ಹೋದಾಗ ಅದಕ್ಕೆ ಏನು ಮಾಡ್ತಾರಪ್ಪ ಅಂತಂದ್ರೆ ನನ್ನ ಸಮಸ್ಯೆ ನಾನು ಯಾಕೆ ಹಿಂಗಾಗಿನಿ ಅಂತ ಏನು ಮಾಡ್ತಾ ಕೇಳ್ಕೊಂಬ ನನ್ನ ಸಮಸ್ಯೆಗೆ ಉತ್ತರವನ್ನು ಶಿವನ ಕಡೆ ಅಂತ ಏನು ಮಾಡ್ತಾ ಆ ಹುಡುಗನಿಗೆ ಹೇಳ್ತಾರೆ ಈಗ ಹೇಳಬೇಕಾದ್ರೆ ಏನಾಗಿತ್ತಪ್ಪ ಅಂತಂದ್ರೆ ಅವ ಈ ಎಲ್ಲ ಪ್ರಶ್ನೆಗಳನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ಫಸ್ಟಿಗೆ ಆ ಕೈಲಾಸ ಪರ್ವತಕ್ಕೆ ಹೋದಾಗ ಅನ್ನದಾನದ ಮಹತ್ವ ಏನು ಅಂತ ಏನು ಮಾಡ್ತಾನೆ ಕೇಳ್ತಾನೆ ಕೇಳಿದಾದಾಗ ನೇಪಾಳ ದೇಶದೊಳಗೆ ಒಬ್ಬ ರಾಜನ ಏನು ಮಾಡ್ತಾರಪ್ಪ ಅಂತಂದ್ರೆ ಒಬ್ಬ ರಾಜನ ಹೆಂಡತಿ ಅದ ಒಬ್ಬ ನೇಪಾಳ ದೇಶದ ರಾಜನ ಹೆಂಡತಿ ಅದಳ ಆಕೆ ಗರ್ಭವತಿಯಾಗಳ ನಾ ಕೊಟ್ಟಂಥ ಪ್ರಸಾದವನ್ನು ಏನು ಮಾಡು ಅವಳಿಗೆ ಕೊಡು ಅವಳು ಏನು ಮಾಡ್ತಾಳಪ್ಪ ಅಂತಂದ್ರೆ ಒಂದು ಮಗುವಿಗೆ ಜನ್ಮ ನೀಡ್ತಾಳೆ ಆ ಜನ್ಮ ನೀಡಿದಂಥ ಮಗು ಏನು ಮಾಡ್ತೈತಪ್ಪ ಅಂತಂದ್ರೆ ಇನ್ನು ಅನ್ನದಾನದ ಮಹತ್ವವನ್ನು ಏನು ಮಾಡ್ತೈತಿ ಹೇಳ್ತೈತಿ ಅಂತ ಶಿವ ಹೇಳ್ತಾನೆ ಹೇಳಿದಾದ್ಮ್ಯಾಗ ನೋಡಿರಿ ಫಸ್ಟಿಗೆ ಏನಪ್ಪ ಅಂತಂದ್ರೆ ಇಲ್ಲೇ ಕುಂಟನ ಸಮಸ್ಯೆಗೆ ಉತ್ತರವನ್ನು ಹೇಳ್ತಾನೆ ಏನಪ್ಪ ಅಂತಂದ್ರೆ ಫಸ್ಟಿಗೆ ಭೇಟಿಯಾದಾಗ ನಿನ್ನಲ್ಲಿರ್ತಕ್ಕಂಥ ವಿದ್ಯೆಗಳನ್ನು ಏನು ಮಾಡು ದಾನ ಮಾಡು ಅಂದರೆ ನಿಮಗೇನಾಗ್ತೈತಿ ಕಾಲು ಸರಿ ಹೋಗ್ತೈತಿ ಅಂತ ಹೇಳ್ತಾನೆ ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಸರ್ಪ ಸಿಗ್ತೈತಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಸರ್ಪ ಸಿಗ್ತೈತಿ ಆ ಸರ್ಪ ನಿನ್ನಲ್ಲಿರ್ತಕ್ಕಂಥ ಮಣಿಯನ್ನು ಏನು ಮಾಡು ದಾನ ಮಾಡು ಅಂತ ಏನು ಮಾಡ್ತೈತಿ ಹೇಳ್ತೈತಿ ನೆಕ್ಸ್ಟು ಏನಪ್ಪ ಅಂತಂದ್ರೆ ಇಲ್ಲಿವರೆಗೂ ಏನಾಗಿತ್ತು ನಿಮಗೆ ಪಾಠ ಆಗಿತ್ತು ಈ ಮುಂದಿನಿಂದ ಏನು ಮಾಡು ನೀಗ ನೋಡೋ ನೋಡ್ರಿ ಇಲ್ಲೇ ಪೇಜ್ ನಂಬರ್ 11 ಪೇಜ್ ನಂಬರ್ ಎಷ್ಟಪ್ಪ ಅಂತಂದ್ರೆ 11 ಸರ್ಪವೊಂದು ಹುತ್ತದ ಒಳಗೂ ಹೋಗದೆ ಹೊರಗೂ ಬರಲಾರದೆ ಸಿಕ್ಕಿ ಹಾಕಿಕೊಂಡಿದೆಯಲ್ಲ ಏನು ಕಾರಣ ತನ್ನ ನೆತ್ತಿಯ ರತ್ನವನ್ನು ಒಬ್ಬ ಯೋಗ್ಯನಿಗೆ ದಾನ ಮಾಡಿದಲ್ಲಿ ಅದು ಸರಿದಾಡಬಹುದು ಹೀಗೆ ಎಲ್ಲ ಪ್ರಶ್ನೆಗಳ ಉತ್ತರ ಕೇಳಿಕೊಂಡು ಶಿವಪಾರ್ವತಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಂಡು ತಿರುಗಿ ಬಂದ ನೋಡಲ್ಲ ಅವಳು ಹೇಳಿದ್ನೆಲ್ಲ ಏನು ಮಾಡ್ತಾನಪ್ಪ ಅಂತಂದ್ರೆ ತಿರುಗಿ ಬಂದ ಬಂದಾಗ ಫಸ್ಟಿ ನೋಡ್ರಿ ನಮ್ಗೆ ಮತ್ತೆ ಹೊಳೆ ಯಾರ್ಯಾರು ಭೇಟಿ ಆಗ್ತಾರ ಅನ್ನೋದು ನೋಡ್ರಿ ಈ ಥರ ಆದಾಗ ಬರುವಾಗ ದಾರಿಯಲ್ಲಿ ಮೊದಲು ಸರ್ಪ ಸಿಕ್ತಿ ಸಿಕ್ಕಿತ್ತು
ಹುಡುಗ ಕೇಳಿದೆಯ ನನ್ನ ಪ್ರಶ್ನೆ ಎಂದಿತು. ಅವಾಗ ಏನು ಮಾಡ್ದಪ್ಪ ಅಂದರೆ ಹುಡುಗ ನನ್ನ ಪ್ರಶ್ನೆ ಉತ್ತರ ಕೇಳಿದೆ ಅಂತ ಏನು ಮಾಡ್ತಿದ್ದೆ ಇಲ್ಲಿ ಸರ್ಪ ಕೇಳ್ತೈತೆ. ಹೌದು ಕೇಳಿದೆ, ನಿನ್ನ ನೆತ್ತಿಯಲ್ಲೊಂದು ರತ್ನ ಇದೆಯಂತೆ, ಅದನ್ನು ಯೋಗ್ಯನಿಗೆ ದಾನ ಮಾಡಿದರೆ ನೀನು ಸರಿದಾಡಬಹುದಂತೆ. ನೋಡ್ರಿ ಇಲ್ಲಿ ನಿನ್ನ ನೆತ್ತಿಯೊಳಗೆ ಏನೈತಪ್ಪ ಅಂತಂದ್ರೆ ರತ್ನ, ನೆತ್ತಿಯೊಳಗೆ ಏನೈತಿ ಒಂದು ರತ್ನ ಇದೆ ಅಂತೆ, ಅದನ್ನ ಏನು ಮಾಡಬೇಕು ಯೋಗ್ಯನಿಗೆ ದಾನ, ಯೋಗ್ಯ ವ್ಯಕ್ತಿಗೆ ಏನು ಮಾಡಬೇಕಿದೆ ದಾನವನ್ನು ಮಾಡಬೇಕು ಅಂತ ಹೇಳ್ತೈತೆ. ನೋಡ್ರಿ ಯೋಗ್ಯನಿಗೆ ಏನು ಮಾಡಬೇಕು, ಯೋಗ್ಯ ವ್ಯಕ್ತಿಗೆ ದಾನವನ್ನು ಮಾಡಬೇಕು ಅಂತ ಏನು ಮಾಡ್ತಾರೆ ಇಲ್ಲ ಹೇಳ್ತಾರ. ನೋಡಿ ನೆಕ್ಸ್ಟ್, ಹಾಗಿದ್ದರೆ ಈಕೋ ನಿನಗೆ ಅದನ್ನು ದಾನ ಮಾಡುತ್ತೇನೆ ತಗೋ ಎಂದು ತನ್ನ ನೆತ್ತಿಯ ರತ್ನವನ್ನು ಆ ಹುಡುಗನಿಗೆ ಕೊಟ್ಟಿತು. ನೋಡ್ರಿ ಆ ತನ್ನಲ್ಲಿ ಇರ್ತಕ್ಕಂಥ ನೆತ್ತಿಯ ಮೇಲೆ ಇರ್ತಕ್ಕಂಥ ರತ್ನವನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ಆ ಹುಡುಗನಿಗೆ ಆ ಸರ್ಪ ಕೊಡ್ತೈತಿ. ಕೂಡಲೇ ಅದಕ್ಕೆ ಸರಿದಾಡುವ ಶಕ್ತಿ ಬಂದು ಆನಂದದಿಂದ ಹೆಡೆ ತೆಗೆದು ಆಡಲಾರಂಭಿಸಿತು. ಹುಡುಗ ಮತ್ತೆ ತನ್ನ ದಾರಿ ಹಿಡಿದ. ನೋಡ್ರಿ ಅದಕ್ಕೆ ಬಹಳ ಖುಷಿ ಆಗ್ಬಿಡ್ತ, ಅದಕ್ಕೆ ಏನಾಗ್ಬಿಡ್ತು ಬಹಳ ಖುಷಿ ಆಗ್ತವೆ. ಖುಷಿಯಾಗಿ ಏನು ಮಾಡ್ತಪ್ಪ ಅಂತಂದ್ರೆ ಹರಿದಾಡಕ್ಕೆ ಪ್ರಾರಂಭ ಮಾಡ್ತು. ಪ್ರಾರಂಭ ಮಾಡಿ ಅದೇನಾಯ್ತಪ್ಪ ಅಂತಂದ್ರೆ ತನ್ನ ಇರ್ತಕ್ಕಂಥ ಮಣಿಯನ್ನು ಆ ಹುಡುಗನಿಗೆ ದಾನ ಮಾಡಿ ಕೊಟ್ಟು ಬಿಡ್ತು. ನೆಕ್ಸ್ಟ್, ಮುಂದೆ ಬರುವಷ್ಟರಲ್ಲಿ ಕುಂಟ ಸಿಕ್ಕಿದ. ಹುಡುಗ ನನ್ನ ಪ್ರಶ್ನೆ ಕೇಳಿದೆಯಾ ಎಂದು ಕೇಳಿದ. ಫಸ್ಟ್ ಮತ್ತೆ ನೆಕ್ಸ್ಟ್ ಯಾರು ಸಿಗ್ತಾರಪ್ಪ ಅಂತಂದ್ರೆ ಕುಂಟ ಸಿಗ್ತಾರ. ಆ ಸಿಕ್ಕಿದಾಗ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಅದು ಏನಪ್ಪ ಅಂತಂದ್ರೆ ನೋಡ್ರಿ ಅವಂಗ ಸಮಸ್ಯೆ ಇರ್ತದೆ ಏನಪ್ಪ ಅಂತಂದ್ರೆ ಬಹ ಕುಂಟ ಇರ್ತಾನಲ್ಲ ಅವಂಗ ಕಾಲು ಏನಾಗಿರ್ತೈತಿ ನಡ್ಯಾಕ ಆಗ್ತಿರಲಿಲ್ಲ. ಕುಂಟ ಅಂದ್ರೆ ಗೊತ್ತಲ್ಲ ನಿಮಗೆ, ನಡ್ಯಾಕ ಆಗದೆ ಇರೋರು. ಇದಕ್ಕೆ ನನಗೆ ಹೊಳೆ ವಾಪಸ್ ಕಾಲು ಬರ್ಬೇಕಂದ್ರೆ ನಾ ಏನು ಮಾಡಬೇಕು, ಏನು ಪರಿಹಾರ ಅಂತ ಕೇಳ್ಕೊಂಬ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅವಾಗ ಅವಂಗ ಉತ್ತರ ಏನು ಕೊಡ್ತಾನೆ, ಹುಡುಗ ಕೇಳಿದೆ ನಿನ್ನ ಹತ್ತಿರ ಇರುವ ವಿದ್ಯೆಯನ್ನೆಲ್ಲ ಒಬ್ಬ ವ್ಯಕ್ತಿಗೆ ದಾನ ಮಾಡಿದರೆ ನಿನ್ನ ಕಾಲು ಬರುತ್ತದೆ ಎಂದ ಹುಡುಗ. ನೋಡಿದ್ರೆ ನಿನ್ನಲ್ಲಿರ್ತಕ್ಕಂತಹ ವಿದ್ಯೆಯನ್ನು ಏನು ಮಾಡಬೇಕು ದಾನ ಮಾಡಬೇಕು, ವಿದ್ಯೆಯನ್ನು ಏನು ಮಾಡಬೇಕು ದಾನ ಮಾಡಬೇಕು. ಆಮೇಲೆ ದಾನ ಮಾಡಿದಾಗ ಏನಾಗ್ತೈತಪ್ಪ ಅಂತಂದ್ರೆ ನಿನಗೆ ಕಾಲು ಬರ್ತಾವು ಅಂತ ಏನು ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ಹಾಗಿದ್ದರೆ ನಿನಗಿಂತ ಯೋಗ್ಯ ಯಾರಿದ್ದಾರೆ, ಇಕೋ ನನಗೆ ಗೊತ್ತಿರುವ ವಿದ್ಯೆಯನ್ನು ನಿನಗೆ ದಾನ ಮಾಡುತ್ತೇನೆ. ನೋಡ್ರಿ ತಗೋ ಏನಪ್ಪ ಅಂತಂದ್ರೆ ನಿನಗೆ ನನಗೆ ಗೊತ್ತಿರುವಂತಹ ಎಲ್ಲ ವಿದ್ಯೆಯನ್ನು ನಾನು ಏನು ಮಾಡ್ತೀನಿ ನಿನಗೆ ದಾನವನ್ನು ಮಾಡ್ತೀನಿ ಅಂತ ಏನು ಮಾಡ್ತಾರೆ ಇಲ್ಲೇ ಹೇಳ್ತಾರ. ನೋಡ್ರಿ ಎಂದು ಹೇಳಿ ಕುಂಟ ತನ್ನ 64 ವಿದ್ಯೆಗಳನ್ನೆಲ್ಲ ಇವನಿಗೆ ದಾರಿ ಏರಿದ. ಅವನಿಗೆ ಕಾಲು ಬಂದವು, ಆನಂದದಿಂದ ಕುಣಿದಾಡಿದ. ಹುಡುಗ ಮತ್ತೆ ತನ್ನ ದಾರಿಯನ್ನು ಹಿಡಿದು ಹೊರಟ. ನೋಡ್ರಿ ಅವಂಗ 64 ವಿದ್ಯೆಗಳನ್ನು ಏನು ಮಾಡಿದಪ್ಪ ಅಂತಂದ್ರೆ ದಾನ ಮಾಡಿದ. ಇಲ್ಲಿ ದಾನ ಮಾಡಿದ ಸಲುವಾಗಿ ಅವಂಗೇನಾಯ್ತಪ್ಪ ಅಂತಂದ್ರೆ ಹೋದಂಥ ಕಾಲು ವಾಪಸ್ ಬಂದವು. ವಾಪಸ್ ಬಂದಾಗ ಏನು ಮಾಡ್ತಾನೆ ಬಹಳ ಖುಷಿಯಿಂದ ಏನು ಮಾಡ್ತಾನಪ್ಪ ಅಂತಂದ್ರೆ ಕುಣಿದಾಡ್ತಾನೆ. ಈ ಫಾರ್ ಎಕ್ಸಾಂಪಲ್ ನಮಗೆ ಏನಾಗೋದಿಲ್ಲಪ್ಪ ಅಂತಂದ್ರೆ ಉದಾಹರಣೆ ಇಲ್ಲಿ ಕಣ್ಣು ಕಾಣಂಗಿಲ್ಲ ಅಂತ ತಿಳ್ಕೊಡು. ಒಮ್ಮಲವಲ್ಕೆ ಏನೋ ಒಂದು ಶಾಪ ಬಂದು ಶಾಪ ಆಗಿ ಏನೋ ಆಗಿರ್ತಾವ ಕಣ್ಣು. ಅವಾಗ ದೇವರಿಂದ ವರ ಪಡೆದು ಬಹಳ ಕಣ್ಣು ಎಲ್ಲ ಬೆಳಗ್ಗೆ ನೋಡೋಂಗಾದಂದ್ರೆ ಹೆಂಗೆ ಆಕೈತಿ, ಬಹಳ ಖುಷಿ ಆಕೈತಿ. ಅದೇ ಥರ ಇದೇನಪ್ಪ ಅಂದ್ರೆ ಜಸ್ಟ್ ಉದಾಹರಣೆ ಇದು. ಆ ಕುಂಟನಿಗೆ ಏನಾಯ್ತು ನಡ್ಯಾಕ ಬರ್ಲಾರ್ದಂಗೆ ನಡ್ಯಾಕ ಬಂದಾಗ ಬಹಳ ಖುಷಿ ಆಯ್ತು. ನೋಡ್ರಿ ನೆಕ್ಸ್ಟು, ಇನ್ನಷ್ಟು ಮುಂದೆ ಬಂದ ತಲೆ ಮೇಲೆ ಕೈ ಹೊತ್ತಿದ್ದ ರಾಜ ಸಿಕ್ಕಿದ. ಇವನನ್ನು ಕಂಡೊಡನೆ ಹುಡುಗ ನನ್ನ ಮಾತನ್ನು ಕೇಳಿದೆಯಾ ಎಂದ. ನೋಡ್ರಿ ಕಂಡ ತಕ್ಷಣ ಏನು ಮಾಡ್ತಾನಪ್ಪ ಅಂದ್ರೆ ಹೇಳ್ದಾನೆ ನೀನು ಏನು ಮಾಡ ನನ್ನ ಪ್ರಶ್ನೆ ಉತ್ತರ ಕೇಳಿದೆ ಅಂತ ಏನು ಮಾಡ್ತಾರೆ ಇಲ್ಲೇ ಹೇಳ್ತಾರೆ. ಅವಾಗ ನೋಡ್ರಿ ಹೌದು ಕೇಳಿದೆ, ನಿನ್ನ ಬೆಳೆದ ಮಗಳನ್ನು ಒಬ್ಬ ಯೋಗ್ಯ ವರನಿಗೆ ಕೊಟ್ಟು ಮದುವೆ ಮಾಡಿದರೆ ಕೆರೆಯಲ್ಲಿ ನೀರು ತುಂಬುತ್ತದಂತೆ. ನೋಡ್ರಿ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಒಬ್ಬ ಒಳ್ಳೆಯ ಹುಡುಗನನ್ನು ಹುಡುಕಿ ನಿಮ್ಮ ಮಗಳನ್ನು ಏನು ಮಾಡಬೇಕು ಕೊಟ್ಟು ಮದುವೆ ಮಾಡಬೇಕು. ಅಂದಾಗ ಏನಾಗ್ತೈತಿ ಕೆರೆಯೊಳಗೆ ನೀರು ಬರ್ತೈತಿ ಅಂತ ಏನು ಮಾಡಿದ್ರೆ ಆ ದೇವರು ಹೇಳಿದಾರ ಅಂತ ಏನು ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್, ನಿನಗಿಂತ ಯೋಗ್ಯವರ ಇನ್ನಾರಿದ್ದಾರೆ ಬಾ ಎಂದು ಹೇಳಿ ರಾಜ ತನ್ನ ಮಗಳನ್ನು ಆ ಹುಡುಗನಿಗೆ ಮದುವೆ ಮಾಡಿ ಕೊಟ್ಟ. ನೋಡಿದ್ರೆ ನಿನಗಿಂತ ಒಳ್ಳೆ ಹುಡುಗ ಯಾರಿದ್ದಾರ ಬೇರೆ ಯಾರೂ ಇಲ್ಲ, ನಿನಗ ನಾನು ಏನು ಮಾಡ್ತೀನಿ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಏನು ಮಾಡ್ತಾರೆ ತನ್ನ ಮಗಳನ್ನು ಕೊಟ್ಟು ಆ ಹುಡುಗನಿಗೆ ಮದುವೆ ಮಾಡ್ತಾರೆ.
ನೆಕ್ಸ್ಟು ಬೆಳಗಾಗುವಷ್ಟರಲ್ಲಿ ಕೆರೆ ನೀರಿನಿಂದ ತುಂಬಿ ತುಳುಕಲಾರಂಭಿಸಿತು. ಬೆಳಿಗ್ಗೆ ಅನ್ನೋ ಹೊತ್ತಿಗೆನ ಏನಾಯ್ತಪ್ಪ ಅಂತಂದ್ರೆ ಆ ಕೆರೆ ಎಲ್ಲ ತುಂಬಿ ತುಳುಕಕ್ಕೆ ಪ್ರಾರಂಭ ಆಯಿತು. ಅಷ್ಟು ತುಂಬಿಡ್ತು ಕೆರೆ ಎಲ್ಲ ಅಂದ್ರೆ ಫಸ್ಟ್ ಒನ್ನು ಏನಾಯ್ತಪ್ಪ ಅಂತಂದ್ರೆ ಪಾಪ ಆ ಸರ್ಪಕ್ಕೆ ಹೋಗೋಕ್ಕಾಗಲಿಲ್ಲ, ಬರೋಕ್ಕಾಗಲಿಲ್ಲ, ಅದೇನಪ್ಪ ವಾಸ ಕಕ್ಕೊಂಡ್ಬಿಟ್ಟಿತ್ತು. ಈ ಥರ ಪರಿಸ್ಥಿತಿ ಇದ್ದಾಗ ಅದಕ್ಕೇನಾಯಿತು, ಅದು ನಾಗಮಣಿಯನ್ನ ದಾನ ಮಾಡ್ತು. ದಾನ ಮಾಡಿದಾಗ ಏನಾಯ್ತಪ್ಪ ಅಂತಂದ್ರೆ ಅದಕ್ಕೆ ತನ್ನ ಸಮಸ್ಯೆಗೆ ಇದ್ದಂತಹ ಪರಿಹಾರ ಸಿಕ್ತು. ಈ ಥರ ಪರಿಹಾರ ಸಿಕ್ಕಿದಾಗ ಏನಾಯ್ತಪ್ಪ ನೋಡ್ರಲ್ಲಿ, ರಾಜನಿಗೆ ತನ್ನ ಮಗಳನ್ನು ರಾಜ ತನ್ನ ಮಗಳನ್ನು ಆ ಹುಡುಗನಿಗೆ ಕೊಟ್ಟು ಏನು ಮಾಡ್ತಾನಪ್ಪ ಅಂತಂದ್ರೆ ಮದುವೆ ಮಾಡ್ತಾನೆ. ಮದುವೆ ಮಾಡಿದ ಒಂದು ರಾತ್ರಿ ಕಳೆದ ಹಗಲು ಆಗೋದ್ರೊಳಗೆ ಏನಾಯ್ತಪ್ಪ ಅಂತಂದ್ರೆ ಆ ಕೆರೆ ತುಂಬಿ ಹರಿಯಕ್ಕೆ ಚಲುವಾಯಿತು. ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅಷ್ಟು ಕೆರೆ ತುಂತು. ಹುಡುಗ ಹೆಂಡತಿಯನ್ನು ಕರೆದುಕೊಂಡು ನೇಪಾಳ ದೇಶಕ್ಕೆ ಬಂದ. ಆ ದೇಶದ ರಾಜನ ಹೆಂಡತಿ ದಿನ ತುಂಬಿದ್ದರೂ ಅಡಿಯಲಾರದೆ ಸಂಕಟ ಪಡುತ್ತಿದ್ದಳು. ಹುಡುಗ ಹೋಗಿ ಶಿವನ ಪ್ರಸಾದ ಕೊಟ್ಟ. ಅವಳು ಆ ಕ್ಷಣವೇ ಬಂಗಾರದಂಥ ಮಗನನ್ನು ಹಡೆದಳು. ಕೂಸಿಗೊಂದು ಪ್ರಶ್ನೆ ಕೇಳಬೇಕಾಗಿದೆ, ದರ್ಬಾರಿಗೆ ತರಿಸಬೇಕು ಎಂದು ಹುಡುಗ ಹೇಳಿದ. ಎಲ್ಲರಿಗೂ ಆಶ್ಚರ್ಯವಾಯಿತು. ನೋಡ್ರಿಗೆ ಹುಟ್ಟಿದ್ದ ಮಗು ಏನು ಮಾಡ್ತೀನಿ, ಒಂದು ಪ್ರಶ್ನೆ ಕೇಳ್ತೀನಿ, ಆ ಮಗುವನ್ನು ನೀವು ಎಲ್ಲಿಗೆ ತರಿಸ್ಬೇಕು, ಈ ದರ್ಬಾರಿಗೆ ಕರೆಸಬೇಕು ಅಂತ ಏನು ಮಾಡ್ತಾನೆ ಇಲ್ಲಿ ಹುಡುಗ ಹೇಳ್ತಾನೆ. ಫಸ್ಟಿಗೆ ಏನು ಮಾಡ್ತಾನೆ, ರಾಜ ತನ್ನ ಮಗಳನ್ನು ಕೊಟ್ಟು ಮದ್ವೆ ಮಾಡ್ತಾನೆ. ಆ ಮದ್ವೆ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾನಪ್ಪ ಅಂದರೆ ಶಿವ ಏನು ಹೇಳಿರ್ತಾನಪ್ಪ ಅಂತಂದ್ರೆ ನೇಪಾಳ ದೇಶದೊಳಗೆ ಒಬ್ಬ ರಾಜನ ಹೆಂಡತಿ ಏನು ಮಾಡ್ತಾಳಪ್ಪ ಅಂತಂದ್ರೆ ಒಂದು ಮಗುವಿಗೆ ಜನ್ಮ ಕೊಡ್ತಾಳ. ಓಕೆ, ಈ ಜನ್ಮ ಕೊಡ್ತಾಳ, ಈ ಮಗುನ ಏನು ಮಾಡ್ತೈತಿ ನಿನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳ್ತೈತಿ ಅಂತ ಏನು ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ಅವಾಗ ನೋಡ್ರಿ ಇಲ್ಲಿ ಅಕ್ಕಿ ಪಾಪ ದಿನಗಳು ತುಂಬಿರ್ತಾವ, ತುಂಬಿದಾಗ ಬಹಳ ಸಂಕಟ ಪಡ್ತಿರ್ತಾಳೆ. ಬಹಳ ಏನಾಗಿರ್ತೈತಿ, ಬಹಳ ಸಂಕಟ ಆಗ್ತಿರ್ತೈತಿ. ಅವಾಗ ಈ ಪ್ರಸಾದ ಕೊಟ್ಟ ತಕ್ಷಣ ಏನು ಮಾಡ್ತಾಳಪ್ಪ ಅಂತಂದ್ರೆ ಬಂಗಾರದಂಥ ಒಂದು ಮುದ್ದಾದ ಮಗುವನ್ನು ಏನು ಮಾಡ್ತಾಳೆ ಹೇರ್ತಾಳೆ, ಹಡಿತಾಳ, ಜನ್ಮವನ್ನು ಕೊಡ್ತಾಳ. ಅವಾಗ ಈ ಬಾಲಕ ಏನು ಹೇಳ್ತಾನೆ ಕೇಳ್ರಿ, ಈ ಬಾಲಕ ಏನು ಹೇಳ್ತಾನೆ ಅಂದ್ರೆ ಕೂಸಿಗೊಂದು ಪ್ರಶ್ನೆ ಕೇಳಬೇಕಾಗಿದೆ. ಆ ಮಗುವಿಗೆ ನಾನು ಏನು ಮಾಡಬೇಕು ಒಂದು ಪ್ರಶ್ನೆನೇ ಕೇಳಬೇಕು. ಆ ಮಗುನ ಏನು ಮಾಡ್ರಿ ದರ್ಬಾರಿಗೆ ತರಿಸಬೇಕು ಎಂದು ಹುಡುಗ ಹೇಳಿದ. ಆ ಮಗುವನ್ನು ಏನು ಮಾಡ್ರಿ ಇಲ್ಲೇ ದರ್ಬಾರಿಗೆ ಕರೆಸ್ರಿ, ನಾ ಅದಕ್ಕೇನು ಮಾಡಬೇಕು ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ಏನು ಮಾಡ್ತಾನೆ ಹೇಳ್ತಾನೆ. ಇಲ್ಲಿ ನೋಡ್ರಿ ಎಲ್ಲರೂ ಏನು ಮಾಡ್ತಾರಪ್ಪ ಅಂದ್ರೆ ಬಹಳ ಆಶ್ಚರ್ಯ ಆಗಿರ್ಬಿಡ್ತೈತಿ. ಈಗ ಹುಟ್ಟಿದ ಮಗು ಏನಾರು ಮಾತಾಡ್ತೈತಪ್ಪ ಅಂತಂದ್ರೆ ಏನು ಆಶ್ಚರ್ಯ ಅನ್ಸತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನೈತಿ, ಒಂದು ಪೆನ್ ಐತಿ. ಈ ಪೆನ್ ಒಮ್ಮದವಲ್ಕಿ ಈ ಪೆನ್ ಒಳಗೆ ಏನಾದರೂ ಒಂಥರ ಕಣ್ಣೈತಿ, ಕಣ್ಣಿನ ಚಿತ್ರ ಏನಾರ ಇತ್ತು, ಅದು ಕಣ್ಣು ಹಿಂಗೆ ಪಿಳ್ಕಸಾಕತ್ತೈತಿ, ಬಟ್ ಕಣ್ಣಿಂದ ಏನೋ ಚಿತ್ರ ಐತಿ ಅಂತಂದ್ರೆ ನಮಗೇನಾಗುತ್ತೆ ಆಶ್ಚರ್ಯ ಅನ್ಸತ್ತಿಲ್ಲ. ಹಾಂ, ನೋಡಿದ ತಕ್ಷಣ ನಮಗೇನಾಗ್ತೈತಿ, ಆಶ್ಚರ್ಯ ಆಗ್ತೈತಿ, ಗಾಬರಿ ಆಗ್ತೈತಿ, ಭಯ ಆಗ್ತೈತಿ, ಏನಪ್ಪ ಇದು ಅಂತೇಳಿ. ಇದೇ ಥರನೇ ಏನಪ್ಪ ಅಂತಂದ್ರೆ ಹುಟ್ಟಿದ ಕೂಸೇನು ಅಳ್ತಾವ, ಹುಟ್ಟಿದ ಕೂಸೇನು ಪಾಪ ಅಳ್ತಾವ, ತಮ್ಮ ಹೊಟ್ಟೆ ಹಸುವಾದಾಗ ಅಳ್ತಾವಿಲ್ಲ. ಅದೇ ಥರನ ಏನಪ್ಪ ಅಂತಂದ್ರೆ ಎಲ್ಲರದು ಅದೇನಪ್ಪ ಅಂದ್ರೆ ಸಾಮಾನ್ಯ ಆಮೇಲೆ ನೈಸರ್ಗಿಕ ಪ್ರಕ್ರಿಯೆ ಅದು. ಓಕೆ, ಅಂದ್ರೆ ಹುಟ್ಟಿದ ಮಗು ಏನಲ್ಲಿ ಮಾತಾಡಬೇಕು ಅಂತ ಏನು ಮಾಡ್ತಾನೆ ಇಲ್ಲಿ ಹುಡುಗ ಹೇಳ್ತಾನೆ. ಹೇಳಿದಾಗ ಎಲ್ಲರಿಗೂ ಏನಾಗ್ತೈತಿ, ಬಹಳ ಆಶ್ಚರ್ಯ ಆಗ್ತೈತಿ. ನೋಡ್ರಿ ಅದನ್ನ ಎಲ್ಲಿ ಕರೆಸ್ಬೇಕಪ್ಪ ಅಂತಂದ್ರೆ ದರ್ಬಾರ್. ಈ ದರ್ಬಾರ್ ಅಂತಂದಾಗ ಇಲ್ಲಿ ರಾಜ ಸಿಂಹಾಸನದ ಮೇಲೆ ಕುಂತಿರ್ತಾರ, ಆ ಕಡೆ ಈ ಕಡೆ ಯಾರಿರ್ತಾರಪ್ಪ ಅಂತಂದ್ರೆ ಮಂತ್ರಿಗಳು ಇರ್ತಾರ, ಆಮೇಲೆ ಸೇನಾಧಿಪತಿಗಳು ಇರ್ತಾರ, ಆಮೇಲೆ ಕವಿಗಳು ವಿದ್ವಾಂಸರು ಎಲ್ಲ ಏನು ಮಾಡಿರ್ತಾರಪ್ಪ ಅಂತಂದ್ರೆ ಕೂತ್ಕೊಂಡಿರ್ತಾರೆ. ಇಲ್ಲಿ ಏನು ಮಾಡಬೇಕು, ನೀವು ಆ ಮಗುವನ್ನು ಕರೆಸ್ಬೇಕು ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅವಾಗ ಎಲ್ಲರಿಗೂ ಏನಾಗ್ಬಿಡ್ತೈತಿ, ಬಹಳ ಆಶ್ಚರ್ಯ ಆಗ್ಬಿಡ್ತೈತಿ, ಭಾಳ ಏನಾಗ್ತೈತಿ ಆಶ್ಚರ್ಯ ಆಗ್ತೈತಿ. ನೋಡ್ರಲ್ಲಿ ಈಗ ಒಮ್ಮಲ್ಕೆ ಹುಟ್ಟಿದ ಮಗುನ ಕರೆಸಿ ಮಾತಾಡ್ಸೋದು ಅಂತಂದ್ರೆ ಏನ ಬಹಳ ಆಶ್ಚರ್ಯನ ಆಕೈತಿ. ನೋಡ್ರಿ ನೆಕ್ಸ್ಟು ಮುಂದೇನಾಗ್ ನೋಡ್ರಿ, ಕೂಸನ್ನು ದರ್ಬಾರಿಗೆ ತಂದು ಬಂಗಾರದ ತಟ್ಟೆಯಲ್ಲಿಟ್ಟರು. ಹುಡುಗ ಹೇಳಿದ ನೋಡ್ರಿ ಆ ಕೂಸನ್ನ ತಂದು ಎದುರೋಗಿಟ್ರಪ್ಪ ಅಂತಂದ್ರೆ ಒಂದು ದೊಡ್ಡದು ಬಂಗಾರ ತಟ್ಟೆಯೊಳಗೆ ತಂದು ಇಟ್ಟರು. ಹುಡುಗ ಹೇಳಿದ ಆ ಮಗು ಏನು ಮಾಡ್ತಾನಪ್ಪ ಅಂತಂದ್ರೆ ಹೇಳ್ತಾನೆ,
ಮಗು ಶಿವ ನನ್ನನ್ನು ನಿನ್ನ ಬಳಿ ಕಳಿಸಿದ್ದಾನೆ ಅನ್ನದಾನದ ಪುಣ್ಯ ಯಾವುದು ಈ ಮಾತನ್ನು ಕೇಳಿ ತಟ್ಟೆಯಲ್ಲಿದ್ದ ಮಗು ಪಕಪಕ ನಕ್ಕು ಮಾತನಾಡಿತು ನೋಡ್ರಿ ಶಿವ ಏನು ಮಾಡಿದನಪ್ಪ ಅಂತಂದ್ರೆ ಒಂದು ಪ್ರಶ್ನೆ ಕಳಿಸಿದ ಆ ಪ್ರಶ್ನೆ ಏನಪ್ಪ ಅಂತಂದ್ರೆ ಅನ್ನದಾನದ ಪುಣ್ಯ ಯಾವುದು ಅಂತ ಏನು ಮಾಡ್ತಾನಪ್ಪ ಅಂತಂದ್ರೆ ಹುಡುಗ ಕೇಳ್ತಾನೆ ಈ ಮಾತನ್ನು ಕೇಳಿ ತಟ್ಟೆಯಲ್ಲಿದ್ದ ಮಗು ಇದು ತಟ್ಟೆ ತಟ್ಟೆಯೊಳಗೆ ಏನಪ್ಪ ಅಂದ್ರೆ ಮಗು ಮಲ್ಕೊಂಡೈತಿ ಇದು ಏನು ಮಾಡ್ತೈತಿ ಆ ಹುಡುಗನ ಮಾತನ್ನು ಕೇಳಿ ನೋಡಿ ಏನು ಮಾಡ್ತೈತಿಪ್ಪ ಅಂತಂದ್ರೆ ನಗ್ದೈತಿ ನಕ್ಕು ಏನು ಹೇಳ್ತೈತೆ ಅನ್ನೋದನ್ನು ನೋಡೋಣ ಅಯ್ಯ ಶಿವನನ್ನು ಕಾಣುವುದಕ್ಕೆ ಹೊರಟಿದ್ದಿ ಅಡವಿಯಲ್ಲಿ ದಾರಿ ತಪ್ಪಿ ಅಲ್ದಾಡುತ್ತಿದ್ದಿ ಆಗ ಒಬ್ಬ ಬೇಡ ಬಂದು ನಿನ್ನನ್ನು ತನ್ನ ಗುಡಿಸಲಿಗೆ ಕರೆದೊಯ್ದು ಹಣ್ಣು ಹಾಲು ಕೊಟ್ಟಿದ್ದು ನೆನಪಿದೆಯಾ ಇಲ್ಲೇ ಆ ಹುಡುಗ ಏನು ಮಾಡ್ತಿರ್ತಾನಪ್ಪ ಅಂದ್ರೆ ಫಸ್ಟಿಗೆಲ್ಲ ಅಲ್ದಾಡ್ತಿರ್ತಾನೆ ಕಾಡೊಳಗೆ ಏನು ಮಾಡ್ತಿರ್ತಾನೆ ಅಲ್ದಾಡ್ತಿರ್ತಾನೆ ಈ ಅಲ್ದಾಡ್ಬೇಕಾದ್ರೆ ಅಲ್ಲಿ ಏನು ಮಾಡ್ತಾನಪ್ಪ ಅಂತಂದ್ರೆ ಒಬ್ಬ ಬೇಡ ಬರ್ತಾನೆ ಒಬ್ಬ ಬೇಡ ಬಂದು ತನ್ನ ಗುಡಿಸಲಿಗೆ ಕರ್ಕೊಂಡು ಹೋಗ್ತಾನೆ ಗುಡಿಸಲಿಗೆ ಕರ್ಕೊಂಡು ಹೋಗಿ ಹಾಲು ಮತ್ತು ಹಣ್ಣನ್ನು ಏನು ಮಾಡ್ತಾನಪ್ಪ ಅಂದ್ರೆ ಕೊಡ್ತಾನೆ ಅದೆಲ್ಲ ನಿಮಗೇನು ಹೋದ ಕ್ಲಾಸ್ ಒಳಗೆ ಎಲ್ಲ ಹೇಳೈತೆ ಓಕೆ ಈಗ ಈಗೇನಪ್ಪ ಅಂತಂದ್ರೆ ಮುಂದಿನ ನೋಡಾದೈತಿ ಅವ ಹಾಲು ಹಣ್ಣನ್ನು ಕೊಟ್ಟಾನ ಅದು ನೆನಪೈತಾ ಅಂತ ಏನು ಮಾಡ್ತಾನೆ ನಿಮ್ಗೆ ಕೇಳ್ತಾರೆ ನಿಮಗೂ ನೆನಪೈತದ ಇಲ್ಲ ಹೋದ ಕ್ಲಾಸ್ ಒಳಗೆ ಹೇಳಿದ್ದು ಅದನ್ನ ಹೇಳಬೇಕಾದ್ರೆ ನಾನು ಏನು ಮಾಡ್ತಿಲ್ಲ ನಿಮಗೆ ಈ ಮುಂದಿನ ಇದ್ರೊಳಗೆ ಈ ಥರ ಈ ವಿಷಯ ಬರ್ತೈತಿ ಅದ್ರ ಸಂಬಂಧ ನಿಮ್ಗೆ ನೆನಪೈತೋ ಇಲ್ಲೋ ನೋಡೋಣ ನೆನಪೈತಿಲ್ಲ ಅದೆಲ್ಲ ಓಕೆ ನೆಕ್ಸ್ಟು ನೋಡ್ರಿ ಅವಾಗ ಅವ ಏನು ಮಾಡ್ತಾನೆ ನೋಡ್ರಿ ದಾರಿ ತಪ್ಪಿ ಅಲೆದಾಡುತ್ತಿದ್ದೆ ಆಗ ಒಬ್ಬ ಬೇಡ ಬಂದು ನಿನ್ನನ್ನು ತನ್ನ ಗುಡಿಸಲಿಗೆ ಕರೆದೊಯ್ದು ಹಣ್ಣು ಹಾಲು ಕೊಟ್ಟಿದ್ದು ನೆನಪಿದೆಯಾ ನೋಡ್ರಿ ನೀನು ದಾರಿ ತಪ್ಪಿ ಅಡ್ಡಾಡಾಗತ್ತಿದ್ದೆ ಅವಾಗ ನೀನು ಏನು ಮಾಡ್ತಾರಪ್ಪ ಅಂತಂದ್ರೆ ಒಬ್ಬ ಬೇಡ ಬರ್ತಾನೆ ಅವಾಗ ಬೇಡ ಬಂದಾಗ ಏನು ಮಾಡ್ತಾನೆ ನೀನು ಉಪಚಾರ ಮಾಡ್ತಾನೆ ಮನೆಗೆ ಕರ್ಕೊಂಡು ಹೋಗ್ತಾನೆ ಹಾಲು ಹಣ್ಣನ್ನು ಕೊಡ್ತಾನೆ ಕೊಟ್ಟು ನೀನು ಏನು ಮಾಡ್ತಾನಪ್ಪ ಅಂದ್ರೆ ಉಪಚಾರವನ್ನು ಮಾಡ್ತಾನೆ ಅದು ನೆನಪೈತಿಲ್ಲ ಅಂತ ಏನು ಮಾಡ್ತೈತಿ ಆ ಮಗು ಕೇಳ್ತೈತೆ ಆ ಮಗು ಏನು ಮಾಡ್ತೈತಪ್ಪ ಅಂತಂದ್ರೆ ಆ ಹುಡುಗನನ್ನು ಕೇಳ್ತೈತಿ ಓ ಈ ಹುಡುಗ ಏನು ಹೇಳ್ತಾನೆ ಹೌದು ಅಂತ ಏನು ಮಾಡ್ತಾನೆ ಹೇಳ್ತಾನೆ ಹೌದು ಅಂತ ಏನು ಮಾಡ್ತಾನಪ್ಪ ಅಂದ್ರೆ ಹೇಳ್ತಾನೆ ಹಾಗೆ ಮಾಡಿದ ಬೇಡ ನಾನೇ ಅಂದೆ ನನ್ನನ್ನು ನನ್ನ ಹೆಂಡತಿಯನ್ನು ಹುಲಿ ತಿಂದಿತ್ತು ನೋಡ್ರಿ ಯಾರು ತಿಂತಪ್ಪ ಅಂದ್ರೆ ಹುಲಿ ಹುಲಿ ಏನು ಮಾಡ್ತೈತಿ ಆ ಬೇಡ ಮತ್ತು ಬೇಡನ ಹೆಂಡತಿಯನ್ನು ಏನು ಮಾಡ್ತೈತಿ ಆ ಹುಲಿ ತಿಂತೈತಿ ತಿಂದಾದ್ಮ್ಯಾಗ ನೋಡ್ರಿ ಅಲ್ಲಿ ಆ ಬೇಡ ಯಾರಪ್ಪ ಅಂತಂದ್ರೆ ನನ್ನನ್ನು ಮತ್ತು ನನ್ನ ಹೆಂಡತಿಯನ್ನು ತಿಂದದ್ದು ಯಾರಪ್ಪ ಅಂತಂದ್ರೆ ಹುಲಿ ಆದ್ರೆ ನಾವು ಹುಲಿ ತಿಂದ್ಮೇಗೆ ಹುಲಿ ತಿಂದರೆ ಏನು ಬದುಕ್ತಾರನೋ ಅವ್ರು ಇಲ್ಲ ಸತ್ತಿರ್ತಾರ ಅದು ಪುನರ್ಜನ್ಮ ಆಗಿ ಎಲ್ಲಿ ಹುಟ್ಟೈತಿ ನೇಪಾಳ ದೇಶದ ರಾಣಿ ಹೊಟ್ಟೆಯೊಳಗೆ ಏನು ಮಾಡಿದಪ್ಪ ಅಂತಂದ್ರೆ ಜನ್ಮ ತಳೈತಿ ಮಗು ನೋಡ್ರಿ ಯಾರಪ್ಪ ಅಂತ ಅವನ ಬೇಡ ಅನ್ನದಾನ ಮಾಡಿದ್ದಕ್ಕೆ ನಾನಿಂದು ರಾಜನಾಗಿರು ರಾಜಕುಮಾರನಾಗಿ ಹುಟ್ಟಿದ್ದೇನೆ ನನ್ನ ಹೆಂಡತಿ ಕೊಡಲು ಒಪ್ಪಲಿಲ್ಲ ಅವಳು ಇದೇ ಊರಿನಲ್ಲಿ ಹಂದಿಯಾಗಿ ಹುಟ್ಟಿದ್ದಾಳೆ ಬೇಕಾದರೆ ಹೋಗಿ ನೋಡು ಎಂದು ಆ ಮಗು ಹೇಳಿತು ಆಗ ಆ ಹುಡುಗ ತಿರುಗಿ ತನ್ನ ತಾಯಿಯ ಬಳಿಗೆ ಬಂದು ತಾನು ಅನ್ನದಾನ ಮಾಡುತ್ತಾ ಸುಖದಿಂದ ಇದ್ದ ನೋಡ್ರಿ ಇದ ಏನಪ್ಪ ಅಂತಂದ್ರೆ ಅನ್ನದಾನದ ಮಹತ್ವ ಈಗ ಬೇಡ ಏನು ಮಾಡಿದನಪ್ಪ ಅಂತಂದ್ರೆ ತಾನು ತಿನ್ನುವಂಥದ್ದನ್ನು ತನ್ನ ಪಾಲಿಗಿರುವಂಥದ್ದು ಹಾಲು ಹಣ್ಣನ್ನು ಏನು ಮಾಡಿದ ಆ ಹುಡುಗನಿಗೆ ಕೊಟ್ಟ ಅವ ಹೆಂಡತಿಗೆ ಕೊಡು ಅಂತಂದಾಗ ಹೆಂಡತಿ ಏನು ಮಾಡಿದ್ದು ಕೊಡಲಿಲ್ಲ ಹೆಂಡತಿ ಏನು ಮಾಡಿದಪ್ಪ ಅಂತಂದ್ರೆ ಕೊಡಲಿಲ್ಲ ಕೊಡ್ಲಾರ್ದಕ್ಕೆ ಏನಾಗಿಟ್ಟಾಳಪ್ಪ ಅಂತಕ್ಕೆ ಒಂದು ಹಂದಿಯಾಗಿ ಹುಟ್ಟಾಳ ಹಂದಿಯಾಗಿ ಹುಟ್ಟಾಳ ಅಂತ ಏನು ಮಾಡ್ತೈತಿ ಅಲ್ಲಿ ಮಗು ಹೇಳ್ತೈತಿ ನೀ ಏನು ನಾ ಏನು ಅನ್ನದಾನ ಮಾಡಿದ್ನಲ್ಲ ನನಗೆ ಯಾವ ಯೋಗ್ಯತೆ ಬಂದೈತಿ ಯಾವ ಯೋಗ ಬಂದೈತಪ್ಪ ಅಂತಂದ್ರೆ ನಾನು ಈಗ ರಾಜಕುಮಾರನಾಗಿ ರಾಜನ ಮಗನಾಗಿ ನಾನು ಏನು ಮಾಡಿದ್ದೀನಿ ಜನಿಸಿನಿ ಅಂತ ಆ ಮಗು ಏನು ಮಾಡಿದಪ್ಪ ಅಂತಂದ್ರೆ ಹೇಳ್ತೈತಿ ನೋಡ್ರಿ ಈ ಪಾಠದಿಂದ ನಾವು ತಿಳ್ಕೊಳ್ಳುವಂಥದ್ದು ಒಂದು ಮೌಲ್ಯ ಅಥವಾ ಒಂದು ವಿಷಯ ಏನಪ್ಪ ಅಂತಂದ್ರೆ ನಾವು ಈಗ ಅನ್ನದಾನ ಅಂತಂದಾಗ ಈ ದಾನ ಅಂತಂದಾಗ ಅನ್ನದಾನದ ಶ್ರೇಷ್ಠತೆಯನ್ನು ಈ ಪಾಠ ಹೇಳ್ತೈತಿ ಈಗ ಹಸದ್ ಬಂದವರಿಗೆ ನಮ್ಮ ಕಡೆ ಇದ್ದಷ್ಟನ್ನೇ ನಾವೇನು ಮಾಡಬೇಕು ಸ್ವಲ್ಪನಾದರೂ ಏನು ಮಾಡಬೇಕಪ್ಪ ಅಂತಂದ್ರೆ ಕೊಡಬೇಕು ಇದು ಏನಪ್ಪ ಅಂತಂದ್ರೆ ದಾನದ ಶ್ರೇಷ್ಠತೆ ಅಂತ
ಆಮೇಲೆ ಫಾರ್ ಎಕ್ಸಾಂಪಲ್ ನೀವು ವಿದ್ಯಾರ್ಥಿಗಳು, ಈ ವಿದ್ಯಾರ್ಥಿಗಳು ಅಂತಂದಾಗ ನೀವು ದಾನ ಮಾಡುವಷ್ಟು ಆಗ್ಲಿಕ್ಕಪ್ಪ ಅಂತಂದ್ರೂ ನಿಮ್ಗೆ ಏನು ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಇದ್ದಾಗ ನಿಮ್ಮ ಕ್ಲಾಸ್ ರೂಮ್ ಒಳಗೆ ಈಗ ಸಣ್ಣದ್ರಿಂದ ದೊಡ್ಡದು ಈ ಕ್ಲಾಸ್ ರೂಮ್ ಒಳಗೆ ಏನು ಮಾಡ್ರಿ, ನಿಮ್ಮ ಫ್ರೆಂಡ್ ಕಡೆ ಪೆನ್ ಇರೋಂಗಿಲ್ಲ ಅಥವಾ ಇನ್ನೂ ಒಂದು ಪೆನ್ಸಿಲ್ ಇರೋಂಗಿಲ್ಲ, ಆಮೇಲೆ ಅವಂಗೇನೋ ಭಾಳ ಬಾಯಾರಿಕೆ ಅದ ನೀರು ಕೇಳ್ತಿರ್ತಾನೆ, ನೀರು ನೀವು ತಂದಿರ್ತೀರಿ, ಅವಾಗ ಏನು ಮಾಡಿದ್ರು ಕೊಡೋದು, ಅದೇನು ಸಹಾಯವನ್ನು ಮಾಡ್ರಿ. ಇಂಥ ಗುಣಗಳನ್ನು ಬೆಳೆಸ್ಕೊಂಡಾಗ ಏನಾಗ್ತೈತಪ್ಪ ಅಂತಂದ್ರೆ ಸಣ್ಣವರಿದ್ದಾಗ ಅಂದ್ರೆ ಬೆಳವಸ್ರಿ ಮೊಳಕೆಯಲ್ಲಿ ಅನ್ನುವಂಗೆ ನೀವು ಸಣ್ಣವರಿದ್ದಾಗಿಂದನೂ ಏನು ಗುಣ ಬೆಳೆಸ್ಕೊಂತ ಹೋಗ್ತಿರಲಿಲ್ಲ ಅದ ಮುಂದೆ ಏನಾಗ್ತೈತಿ ನಿಮ್ಗೆ ಜೀವನವನ್ನು ರೂಪಿಸ್ಕೊಳಕ್ಕೆ ಒಂದು ರೀತಿ ಬುನಾದಿಯನ್ನು ಹಾಕ್ದಂಗೆ ಅಂದ್ರೆ ಬೇಸಿಕ್ ಬೇಸ್ಮೆಂಟ್ ಅನ್ನು ಏನು ಹಾಕ್ದಂಗೆ ಆಗ್ತೈತಿ. ಓಕೆ, ಇದು ಪಾಠ ಆಲ್ರೆಡಿ ಏನಾಗಿತ್ತಪ್ಪ ಅಂತಂದ್ರೆ ನಿಮ್ಗೆ ಮುಗ್ದಿತ್ತು, ಬಟ್ ಏನು ಮಾಡಿದರೆ ಅರ್ಧ ಆಗಿತ್ತು ಅಂತ ಹೇಳಿದರೆ ಅದ್ರ ಸಂಬಂಧ ನಾನು ಏನು ಮಾಡಿದೆ ನಿಮಗೆ ಪೂರ್ತಿಯಾಗಿ ಈ ಪಾಠವನ್ನು ಹೇಳಿದೆ. ಓಕೆ, ಇವಾಗ ಇಲ್ಲಿಗೆ ಈ ಪಾಠ ಮುಗಿಯಿತು, ಅನ್ನದಾನ ಅನ್ನುವಂಥದ್ದು ಪಾಠ.